ಕಾಂಗ್ರೆಸ್ ಅವರು ಎಡವಟ್ಟಿಗೆ ಮತ್ತೊಂದು ಹೆಸರು ಅಥವಾ ಬಿ ಜೆ ಪಿ ಮಾಡೋದು ಕಾಂಟ್ರವರ್ಸಿ ಆಗಲ್ವೋ ಅಥವಾ ಕಾಂಗ್ರೆಸ್ಸಿಗರು ಮಾಡಿದ್ದೆಲ್ಲವೂ ಕಾಂಟ್ರವರ್ಸಿ ಆಗುತ್ತೋ ಗೊತ್ತಾಗಲ್ಲ ರಾಹುಲ್ ಗಾಂಧಿ ಅಲ್ಲೆಲ್ಲೋ ಭಾರತ್ ನ್ಯಾಯಯಾತ್ರೆ ಮಾಡ್ತಾರೆ ಅದ್ಯಾವುದೋ ನಾಯಿಗೆ ಹಾಕಿದ್ದು ಬಿಸ್ಕೆಟ್ ತೆಗೆದು ಇನ್ಯಾರಿಗೋ ಕೊಡ್ತಾರೆ ಎಡವಟ್ಟಾಗ್ಬಿಡುತ್ತೆ ಬೇಕು ಅಂತ ಮಾಡಿರಲ್ಲ ಇದ್ಯಾವುದೋ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಕುವೆಂಪು ಅವರ ಘೋಷವಾಕ್ಯ ಇದ್ದರೆ ಅದನ್ನ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸಿ ಅಂತ ಆಗ್ತಾರೆ ಯಾಕೆ ಬೇಕಿದು ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನೋ ಸಚಿವರುಗಳಿಗೆ ಗೊತ್ತಿರೋಲ್ಲ ಅದಾದ್ಮೇಲೆ ಏನು ಅಂತ ಸಮರ್ಥಿಸ್ಕೊಳ್ಳೋದು ಇದನ್ನು ಜನ ಒಪ್ಪಲ್ಲ ಬಿ ಜೆ ಪಿಗರು ಹಿಂದುತ್ವದ ಆಧಾರದಲ್ಲಿ ಒಂದಷ್ಟು ಮಾತಾಡ್ತಿದ್ರು ಅವ್ರ ಸರ್ಕಾರ ಇದ್ದಾಗ ಒಪ್ಪಕ್ಕೆ ತಯಾರಿರಲಿಲ್ಲ ಯಾರನ್ನು ಅದೇ ಕಾಮಿಡಿಯನ್ಸ್ ಸುಮ್ಮನೆ ಮಾತಾಡ್ಬೇಕನ್ನು ಮಾತಾಡೋರು ಹಂಗಿದು ಅಂಥದ್ದೇ ಒಂದು ಪ್ರಕರಣ ಇದೀಗ ಮತ್ತೆ ರಾಜ್ಯದಲ್ಲಿ ಘಟಿಸಿದೆ ಬಿ ವೈ ವಿಜೇಂದ್ರ ಅವರು ಬಿ ಜೆ ಪಿಗರು ಅದನ್ನ ಘಂಟಾಘೋಷವಾಗಿ ಕಂಡಿಸಿದ್ದಾರೆ ಅದು ತಪ್ಪೇನಿಲ್ಲ ಬಿ ಜೆ ಪಿಯವ್ರ ಕೆಲಸ ತಪ್ಪೇನಿಲ್ಲ ರಾಹುಲ್ ಗಾಂಧಿ ಅವರು ಸ್ಪರ್ಧಿಸೋ ಕ್ಷೇತ್ರ ಕರ್ನಾಟಕ ಬಾರ್ಡ್ರೆ ವೈನಾಡು ವೈನಾಡಲ್ಲಿ ಆನೆ ತುಳಿತಕ್ಕೆ ಒಬ್ಬ ಸತೋಗ್ಬಿಡ್ತಾನೆ ಅವ್ರಿಗೆ ಕರ್ನಾಟಕ ಸರ್ಕಾರದವ್ರು ಹದಿನೈದು ಲಕ್ಷ ಕೊಡ್ತಾರಂತೆ ಅದಕ್ಕೆ ಕಾರಣ ಆನೆ ಕರ್ನಾಟಕದ್ದು ಅಂತ ಎಂತ ರೀ ಕರ್ನಾಟಕದ ಕರ್ನಾಟಕದಾನೇ ನಾನು ಕರ್ನಾಟಕದ ನಾನು ಮೈಸೂರು ಇದ್ದೀನಿ ನಾನು ಮಹಾರಾಜರ ಫ್ಯಾಮಿಲಿ ಅಂತ ಹೇಳ್ಕೊಂಡ ತಿರುಗತ್ತೆ ಆನೆ ಏ ನಾನು ತಿರುಪತಿಯಲ್ಲಿದ್ದೀನಿ ತಿಮ್ಮಪ್ಪನ ಆನೆ ಅಂತ ಹೇಳ್ಕೊಂಡ ತಿರುಗತ್ತೆ ಆನೆ ಕಾಡಾನೆ ಹೋಗೈತೆ ದಾಳಿ ಆಗೈತೆ ಡೆಲ್ಲಿಗೆ ಹೋಯ್ತಾರೆ ರಾಜ್ಯಕ್ಕೆ ತೆರಿಗೆ ಬಂದಿಲ್ಲ ರಾಜ್ಯದ ಜನರಿಗೆ ತೆರಿಗೆಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಕರ್ನಾಟಕದ ಇನ್ನೂರ ಚಿಲ್ಡ್ರೆಗ್ ತಾಲೂಕುಗಳು ಬರ ಆಗಿದೆ ನಮಗೆ ಪರಿಹಾರ ಬಂದಿಲ್ಲ ಅಂತ ಮಾತಾಡ್ತಾರೆ ಸೆಷನಲ್ಲಿ ಅವರು ಮಾತಾಡೋ ರೀತಿಯನ್ನು ನೋಡಿಬಿಟ್ರೆ ಕೇಂದ್ರ ಸರ್ಕಾರದ್ದು ಇಷ್ಟೊಂದು ಅನ್ಯಾಯ ಇದ್ದಾ ಎಸ್ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇದಂಥ ದಡತನ ರೀ ಇಲ್ಲಿ ತೆರಿಗೆ ಕಟ್ಟೋದು ನಾವು ಆ ಟ್ಯಾಕ್ಸ್ ದುಡ್ಡು ತಗೊಂಡು ಹೋಗ್ಬಿಟ್ಟು ಅಲ್ಲಾರ ಕೇರಳದಲ್ಲಿ ಸತ್ತೋರಿಗೆ ಸತ್ತೋರ ವಿಚಾರದಲ್ಲಿ ಖಂಡಿತವಾಗಲೂ ರಾಜಕೀಯ ಮಾಡ್ತಾ ಇಲ್ಲ ಯಾರದೇ ಸಾವಾದರೂ ಅದು ಖಂಡಿತ ಕುಟುಂಬಕ್ಕೆ ದೊಡ್ಡ ಸಮಸ್ಯೆ ಎ ಐ ಸಿ ಸಿಯಿಂದ ತಗೊಬಂದು ಕೊಡ್ರಿ ರಾಹುಲ್ ಗಾಂಧಿ ಅವ್ರು ಇಂಡಿವಿಜುವಲ್ ಆಗಿ ಕೊಡೋಸ್ ಯಾರಿಗಾರು ಹೇಳ್ಬಿಟ್ಟು ಕೇರಳದಲ್ಲಿ ಯಾರು ಪಾರ್ಟಿ ಲೀಡರ್ಸೇ ಇಲ್ವಾ ಕರ್ನಾಟಕದ ಆನೆ ಬಿಡ್ತಂತೆ ಅದಕ್ಕೆ ಹೋಗ್ಬಿಟ್ಟು ಕರ್ನಾಟಕದ ಪರವಾಗಿ ರಾಜ್ಯ ಸರ್ಕಾರದವ್ರು ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅಂತ ಹದಿನೈದು ಲಕ್ಷ ತೊಗೊಂಡು ಹೋಗ್ಬಿಟ್ಟು ಅವ್ರ ಕುಟುಂಬಕ್ಕೆ ಕೊಡೋದಂತೆ ಹದಿನೈದು ಲಕ್ಷ ಕೊಟ್ಟಿದ್ದು ತಪ್ಪಲ್ಲ ಐವತ್ತು ಲಕ್ಷ ಕೊಟ್ಟರು ತಪ್ಪಲ್ಲ ಅದನ್ನ ಎ ಐ ಸಿ ಸಿಯಿಂದ ಕೊಡಿ ಕೇರಳ ಕಾಂಗ್ರೆಸ್ ವತಿಯಿಂದ ಕೊಡಿ ಇದು ಕಾಂಗ್ರೆಸ್ಸಿಗರು ಮಾಡಿಕೊಳ್ತಿರುವಂಥ ಎಡವಟ್ಟು ಈ ಸಣ್ಣ ಪುಟ್ಟ ಎಡವಟ್ಟುಗಳೇ ಪಿ ಅವ್ರಿಗೆ ಅತಿ ದೊಡ್ಡ ಆಹಾರ ಆಗ್ತದೆ ವಿಜಯೇಂದ್ರ ಅವರು ರಾಜ್ಯ ಪಿಯಿಂದ ಇದನ್ನ ಗಂಟಾಘೋಷವಾಗಿ ಖಂಡಿಸಿದ್ದಾರೆ ಅಲ್ಲ ಸ್ವಾಮಿ ತೆರಿಗೆ ಕೊಟ್ಟಿಲ್ಲ ತೆರಿಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಕರ್ನಾಟಕ ಜನ ಕಟ್ಟಿ ತೆರಿಗೆ ಎಲ್ಲ ಹೋಗ್ಬಿಟ್ಟು ಅಲ್ಲೇ ಯಾರು ಕೇರಳದವ್ರಿಗೆ ಕೊಡ್ತಿದ್ದೀರಲ್ರಿ ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ಇದು ಎಂಥ ದುರಂತ ಇಂಥ ವಿಷಯಗಳನ್ನ ಜನ ಗಂಭೀರವಾಗಿ ಪರಿಗಣಿಸ್ತಾ ಇರ್ತಾರೆ ಇದೇನು ಗುರು ನೀಟಾಗಿ ಅಧಿಕಾರ ಚಲಾಯಿಸ್ಕೊಂಡು ಹೋಗಿ ನೂರು ಮೂವತ್ತೈದು ಜನರ ಗೆಲ್ಸಿದ್ವಿ ಒಂದಷ್ಟು ಜನರು ಬೆಂಬಲ ಬೇರೆ ಯಾವ ಆಪ್ರೇಷನ್ ಏನೂ ಅಲ್ಲಾಡ್ಸೋಕ್ಕಾಗಲ್ಲ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಆದ್ರೆ ನೀವುಗಳು ಮಾಡ್ಕೊಳ್ಳೋ ಎಡವಟ್ಟುಗಳೇನಿದು ಅದೇನು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಹೋಗಿ ಬರೇ ಹಾಕಿದ್ರು ಅಂತಾರಲ್ಲ ಹಂಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಸಹ ಕೇರಳದಲ್ಲಿ ಕರ್ನಾಟಕದ ಆನೆ ಅಂದ್ಬಿಟ್ಟು ಅಲ್ಲೋಬಿಟ್ಟು ಪರಿಹಾರ ಕೊಟ್ಟರೆ ಇಲ್ಲೇ ಜನ ಒದ್ದಾಡ್ತಾರೆ ವಿಲ 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 ಅಂತ ರೈತರಿಗೆ ಹಾಕಿದ ಬೆಳೆ ಬಂದಿಲ್ಲ ಟೈಮಿಗೆ ಸರಿಯಾಗಿ ಮಳೆ ಬಂದಿಲ್ಲ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಹದಿನೈದು ಲಕ್ಷ ಕೊಟ್ಬಿಟ್ರೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಳ್ತಿರುವಂಥ ಎಡವಟ್ಟುಗಳು ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸ್ವಾಭಿಮಾನಿ ಕನ್ನಡಿಗರ ತೆರಿಗೆ ಹಣವನ್ನು ದುರುಪಯೋಗ ಮಾಡುತ್ತಿರುವ ಅಸಲಿಯತ್ತು ಕರ್ನಾಟಕದಲ್ಲಿ ಆರುನೂರಕ್ಕೂ ಹೆಚ್ಚು ರೈತರು ಸಿಎಂ ಸಿದ್ದರಾಮಯ್ಯ ಅವರ ರೈತ ವಿರೋಧಿ ಆಡಳಿತಕ್ಕೆ ಬೇಸತ್ತು ನೇಣಿಗೆ ಶರಣಾದರೆ ಅವರ ಆತ್ಮಹತ್ಯೆಯನ್ನು ಗೇಲಿ ಮಾಡಿ ಬಿಡಿಗಾಸು ಪರಿಹಾರ ನೀಡದ ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಸತ್ತ ವ್ಯಕ್ತಿಗೆ ರಾಜ್ಯ ಬೊಕ್ಕಸದಿಂದ ಪರಿಹಾರ ನೀಡಿದ್ದು ಕಾಂಗ್ರೆಸ್ನ ರೈತ ವಿರೋಧಿ ಮನಸ್ಥಿತಿಯ ಜ್ವಲಂತ ನಿದರ್ಶನ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರೈತೆ ಇದು ದುರಂತ ಕಾಂಗ್ರೆಸ್ಸಿಗರ ಮಾಡ್ಕೋತಾ ಇರೋದು ಇಲ್ಲಿ ನಮ್ಮವ್ರಿಗೆ ತಿನ್ನೋಕೆ ಹೊಟ್ಟೆಗೆ ಅನ್ನ ಇಲ್ಲ ಅದ್ಯಾರಿಗೋ ಜುಟ್ಟಿಗೆ ತಗೊಂಡೋಗಿ ಮಲಗೇ ಹೋಗು ಅಂತ ಹಿಂಗಾಗ್ಬಿಟ್ಟೈತೆ ವೀಕ್ಷಕರೇ ಕಾಂಗ್ರೆಸ್ನ ಎಡವಟ್ಟುಗಳು ಎಷ್ಟು ಮಟ್ಟಿಗೆ ಸರಿ ಇಲ್ಲಿ ಖಂಡಿತವಾಗಲೂ ಯಾವುದೇ ಜೀವಹಾನಿಯ ವಿಚಾರವನ್ನು ನಾವು ಲಘುವಾಗಿ ಮಾತಾಡ್ತಾ ಇಲ್ಲ ರಾಜ್ಯ ಅಂತ ಬಂದಾಗ ರಾಜ್ಯಕ್ಕೆ ತೆರಿಗೆ ಬಂದಿಲ್ಲ ಅಂದಾಗ ನಮ್ಮ ರಾಜ್ಯದಲ್ಲೇ ರೈತರು ಒದ್ದಾಡ್ತಿದ್ದಾಗ ಬೇರೆ ರಾಜ್ಯದವ್ರಿಗೆ ಪರಿಹಾರ ಕೊಡೋದು ಎಷ್ಟು ಸರಿ ಅಂತ ಬಿ ಜೆ ಪಿ ಅವರು ಪ್ರಶ್ನಿಸಿದ್ದನ್ನು ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು